मक्ला शेड्यूल ले रहा नेक्स्ट चैप्टर लीनियर प्रोग्रामिंग प्रॉब्लम अन्ना लीनियर प्रोग्रामिंग हमने इधर बट तो इस लीनियर प्रोग्रामिंग प्रॉब्लम आर जस्ट विल से एलपीपी एलपीपी है राइट इन एन प्रीवियस क्लास वी हैव स्टडीड लीनियर इनइक्वालिटीज एंड दिस सॉल्यूशन ऑफ लीनियर इनइक्वालिटीज इन ग्राफिकल मेथड ಗೊತ್ತಿದೆಯಲ್ವಾ ಮನೆ ಗ್ರಾಫ್ ಹಾಕಿ ಶೇಡ್ ಅನ್ನು ಮಾಡ್ತಿದ್ರಿ ಎನ್ಪಿಟಿಯಲ್ಲಿ ಈ ಲೀನಿಯರ್ ಇನ್ಇಕ್ವಾಲಿಟೀಸ್ ಎಲ್ಲ ಅದೇ ತರ ಅದರ ಅಪ್ಲಿಕೇಶನ್ ಅಷ್ಟನೇ ಇದೆ ಅಂದ್ರೆ ಯಾವ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ನ ಈ ಲೀನಿಯರ್ ಇನ್ಇಕ್ವಾಲಿಟೀಸ್ ಗ್ರಾಫಿಕಲ್ ಮೆಥಡ್ ಆಗಿ ಯೂಸ್ ಮಾಡಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸಿ ಹಿಯರ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಅ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಆಬ್ಜೆಕ್ಟಿವ್ ಫಂಕ್ಷನ್ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾವುದೋ ಒಂದು ಫಂಕ್ಷನ್ ನ ಅಂದ್ರೆ ಲೀನಿಯರ್ ಫಂಕ್ಷನ್ ನ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗೋದು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಗೂಡ್ಸ್ ನ ಅಥವಾ ಏನೋ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಪ್ರಾಫಿಟ್ ಬೇಕು ಪ್ರಾಫಿಟ್ ಆಗಿದ್ರೆ ಏನಾಗುತ್ತೆ ಅದು ಮ್ಯಾಕ್ಸಿಮೈಸ್ ಮಾಡ್ತೀರಾ ಪ್ರಾಫಿಟ್ ಆದ್ರೆ ಯಾರು ಮಿನಿಮೈಸ್ ಮಾಡ್ತಾರೆ ಅಂದ್ರೆ ಕಡಿಮೆ ಮಾಡ್ಕೊಳ್ಳೋದು ಅದೇ ನೀವು ಎಲ್ಲಾದ್ರೂ ಬೈ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಆ ಕಾಸ್ಟ್ ಏನಾಗಿರ್ಬೇಕು ನಿಮಗೆ ಮಿನಿಮೈಸ್ ಆಗ್ಬೇಕು ಪ್ರಾಫಿಟ್ ಆದ್ರೆ ಮ್ಯಾಕ್ಸಿಮೈಸ್ ಮಾಡ್ತೀರಾ ಕಾಸ್ಟ್ ಆದ್ರೆ ಮಿನಿಮೈಸ್ ಮಾಡ್ತಾ ಹೋಗ್ತೀರಾ ಆ ಮ್ಯಾಕ್ಸಿಮೈಸ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದೇ ಏನೋ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಈಗ ಫಾರ್ ಎಕ್ಸಾಂಪಲ್ ನಾನು ಟೂ ಟೈಪ್ಸ್ ಆಫ್ ಬೈಕ್ ತಗೋತೀನಿ ಯಾವುದೋ ಬೈಕ್ ಫಸ್ಟ್ ಮತ್ತೆ ಬೈಕ್ ಸೆಕೆಂಡ್ ಓಕೆನಾ ಇಲ್ಲಿ ಈಗ ಬೈಕ್ ಫಸ್ಟ್ ನ ಕಾಸ್ಟ್ 1 ಲಕ್ ಇದೆ 1 ಲಕ್ ಅಂಡ್ ಬೈಕ್ ಸೆಕೆಂಡ್ ನ ಕಾಸ್ಟ್ 1.5 ಲಕ್ ಇದೆ ಓಕೆನಾ ಇವಾಗ ನೀವು ಎಲ್ಲಾದರೂ ಸೇಲ್ ಮಾಡೋದಾದ್ರೆ ಇಲ್ಲಿ ಹೇಗ್ ಬರುತ್ತೆ ಇಲ್ಲಿ ಮ್ಯಾಕ್ಸಿಮೈಸ್ ಮಾಡ್ಬೇಕಲ್ಲ ಇದ್ರ ಕಾಸ್ಟ್ ನ ಅಂದ್ರೆ ಬೈಕ್ ನ ಕಾಸ್ಟ್ ನ ಮ್ಯಾಕ್ಸಿಮೈಸ್ ಮಾಡ್ಬೇಕು ಹಾಗಾಗಿ ಇದು ಹೇಗ್ ಬರೀತೀರಾ ಅಂತ ಹೇಳಿದ್ರೆ ಮ್ಯಾಕ್ಸಿಮೈಸ್ ಝಡ್ ಇಸ್ ಈಕ್ವಲ್ ಟು 1x ಅಂದ್ರೆ ಯಾವ್ದೋ ಎಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಬೈಕ್ಸ್ ಆಫ್ ಫಸ್ಟ್ ಟೈಪ್ ಅಂಡ್ ವೈ ಇಸ್ ನಂಬರ್ ಆಫ್ ಟೈಪ್ ಬೈಕ್ಸ್ ಆಫ್ ಸೆಕೆಂಡ್ ಟೈಪ್ ಅಂತ ತಗೋತೀನಿ ಅಂದ್ರೆ ಒಂದು ಬೈಕ್ ನ ಸೇಲ್ ಮಾಡಿದ್ರೆ 1 lakh ಸಿಕ್ಕಿದೆ ಅಂತ ಹೇಳಿದ್ರೆ ಎಕ್ಸ್ ಬೈಕ್ ನ ಸೇಲ್ ಮಾಡಿದ್ರೆ ಎಷ್ಟಾಗುತ್ತೆ 1 x plus 1.5 into y. This is objective function. And Java linear program, linear programming problem, Java linear function, is linear function, maximize or minimize the function, na, linear function, na, objective function. Anta okay, na? A linear function z is equal to ax plus by, which is to find the maximum or minimum value of a objective function means linear programming problem is called objective function linear function idu linear function na maximum atho minimum find out maartiruvanta linear programming problem na ee function na objective function anta helthi aitha nilthogale bike 1 matte bike 2 ide cost helthini andre selling price helthini selling price 1 lakh and 1.5 lakh ಇವಾಗ ಸುಮ್ಮನೆ ಆಗಲಿ ಈಗ ಮ್ಯಾನುಫ್ಯಾಕ್ಚರರ್ ತಗೊಂಡ್ರೆ ಇಲ್ಲಿ ಡಿಫರೆನ್ಸ್ ಆಗಿ ಆಗುತ್ತಾ ಇಲ್ಲಿ ಸುಮ್ಮನೆ ಕೋಟ್ ಮಾಡೋಕ್ಕಾಗಲ್ಲ 1 lakh ಮತ್ತೆ 1.5 lakh ಇಲ್ಲಿ ಯಾವುದೋ ಫ್ಯಾಬ್ರಿಕೇಟಿಂಗ್ ಮತ್ತೆ ಫಿನಿಶಿಂಗ್ ಗೆ ಅಂತ ತಗೋತೀನಿ ಈಗ ಎರಡು ಮೆಷಿನ್ ಅಲ್ಲಿ ಇದೆರಡು ಬೈಕ್ ಪ್ರೊಡ್ಯೂಸ್ ಆಗಬೇಕು ಒಂದು ಫ್ಯಾಬ್ರಿಕೇಟಿಂಗ್ ಮೆಷಿನ್ ಮತ್ತೆ ಇನ್ನೊಂದು ಫಿನಿಶಿಂಗ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಎರಡು ಮೆಷಿನ್ ಅಟ್ಮೋಸ್ಟ್ ಅಂತ ಹೇಳಿದ್ರೆ 12 hours ಒಂದು ಡೇ ಅಲ್ಲಿ 12 hours ಅಷ್ಟೇ ವರ್ಕ್ ಮಾಡೋಕ್ಕಾಗಲ್ಲ ಸುಮ್ಮನೆ ಹೇಳ್ಬೇಕಾಗೆ ವರ್ಕ್ ಮಾಡೋಕ್ ಕೂಡ ಆಗಲ್ಲ ಆ ಕಂಡೀಷನ್ಸ್ ಏನಿದೆ ದೋಸ್ ಕಂಡೀಷನ್ಸ್ ಆರ್ ಕಾಲ್ಡ್ ಕನ್ಸ್ಟೆಂಟ್ಸ್ ವಿ ಕ್ಯಾನ್ ವರ್ಕ್ ಅಟ್ ಮೋಸ್ಟ್ 12 hours ಇನ್ ಡೇ ಒಂದು ಡೇ ಅಲ್ಲಿ ಅಟ್ ಮೋಸ್ಟ್ ಅಂತ ಹೇಳಿದ್ರೆ 12 hours ವರ್ಕ್ ಮಾಡಬಹುದು ಹೇಗೆ ಬೇಕಾಗಿ ಅಥವಾ ಮೆಟೀರಿಯಲ್ ಇದ್ರೆ ಆ ಮೆಟೀರಿಯಲ್ ಎಲ್ಲ ಏನಿದೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇದಕ್ಕೆ ಮೆಟೀರಿಯಲ್ ಬೇಕಾಗೋದು ಈ ಫಸ್ಟ್ ಬೈಕ್ ಗೆ ಮೆಟೀರಿಯಲ್ 50,000 ಬೇಕಾಗಬಹುದು ಇದಕ್ಕೆ 1 lakh ಮೆಟೀರಿಯಲ್ ಬೇಕಾಗಬಹುದು ನೋಡಿ ಈ ಎಲ್ಲ ಮೆಟೀರಿಯಲ್ ಅಥವಾ ಈ ಮೆಷಿನ್ ನ ಅವೈಲಬಿಲಿಟಿ ಅಥವಾ ವರ್ಕರ್ಸ್ ಅವೈಲಬಿಲಿಟಿ ಇದೆಲ್ಲದನ್ನು ಏನಾಗುತ್ತೆ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಲೇಬರ್ ಅವರ್ಸ್ ಇದೆಲ್ಲ ಅದೆಲ್ಲ ಏನು ಕಂಡೀಷನ್ಸ್ ದೋಸ್ ಕಂಡೀಷನ್ಸ್ ಆರ್ ಕಾಲ್ಡ್ ಕನ್ಸ್ಟ್ರೈಂಟ್ಸ್ ಓಕೆನಾ ಆ ಕಂಡೀಷನ್ಸ್ ನ ಏನ್ ಹೇಳ್ತೀವಿ ಕನ್ಸ್ಟ್ರೈಂಟ್ಸ್ ಅಂತ ಹೇಳ್ತೀವಿ ಆರ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ವಲ್ಪ ಬಟ್ಟೆ ಅಂದ್ರೆ 2 or 3 meters ಬಟ್ಟೆ ತಗೊಂಡು ಒಂದ್ ಎರಡು ಶೇಡ್ಸ್ ನ ಸ್ಟಿಚ್ ಮಾಡ್ಬೇಕಂತ ಹೇಳಿದ್ರೆ ಡಿಫ್ರೆನ್ಸ್ ಆಗೇ ಆಗುತ್ತಾ ಅಲ್ಲಿ ಇರುವಂತ ಎಷ್ಟು ಶರ್ಟ್ ನ ಸ್ಟಿಚ್ ಮಾಡಬಹುದು ಎಷ್ಟು ಕಾಸ್ಟ್ ಅಂದ್ರೆ ಎಷ್ಟು ಎಷ್ಟು ರೂಪಾಯಿ ಸೇಲ್ ಮಾಡಬಹುದು ಅದೇನಾಗುತ್ತೆ ಆ ಶರ್ಟ್ ಮಾಡಬಹುದು ಪ್ಯಾಂಟ್ ಮಾಡಬಹುದು ಪ್ಯಾಂಟ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅದು ನಿಮಗೆ ಬಿಟ್ಟಿದ್ದು ಯಾ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ
ಅದನ್ನ ಹೇಗೆ ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಓಕೆನಾ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರೇನು, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇಸ್ ಅ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ಅ ಆಬ್ಜೆಕ್ಟಿವ್ ಫಂಕ್ಷನ್. ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿದ್ರೇನು, ಲೀನಿಯರ್ ಫಂಕ್ಷನ್ ಝಡ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ವಿಚ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್. ಅಂದ್ರೆ ಇದು ಮ್ಯಾಕ್ಸಿಮೈಸ್ ಆಗ್ಬೇಕು ಮಿನಿಮೈಸ್ ಆಗ್ಬೇಕು ಯಾವ ಫಂಕ್ಷನ್, ಆ ಫಂಕ್ಷನ್ ಅನ್ನ ಏನ್ ಹೇಳ್ತೀವಿ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕನ್ಸ್ಟ್ರೈಂಟ್ಸ್. ಇಲ್ಲಿ ಕಂಪಲ್ಸರಿ ಒನ್ ಮಾರ್ಕ್ಸ್ ಗೆ ಡೆಫಿನೇಷನ್ ಬರುತ್ತೆ, ಇಲ್ಲಿ ಬರೋ ಅಂತದ್ದು ಸೆವೆನ್ ಮಾರ್ಕ್ಸ್ ಗೆ ಅಷ್ಟೇ, ಒನ್ ಮಾರ್ಕ್ಸ್ ಗೆ ಒನ್ ಡೆಫಿನೇಷನ್ ಮತ್ತೆ ಸಿಕ್ಸ್ ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಮಕ್ಕಳು ನಿಮಗೆ ಗೊತ್ತಿದೆ ಸಿಕ್ಸ್ ಮಾರ್ಕ್ಸ್ ಏನ್ ಬರುತ್ತೆ, ಸಿಕ್ಸ್ ಫೋರ್ ಪಾರ್ಟ್ ಇ ಅಲ್ಲಿ ನಿಮಗೆ ಪಾರ್ಟ್ ಇ ನ ಫಸ್ಟ್ ಕ್ವಶನ್ ಇದೆ ಅಂದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಸಿಕ್ಸ್ ಮಾರ್ಕ್ಸ್. ಓಕೆನಾ, ಒನ್ ಮಾರ್ಕ್ಸ್ ಇಂದ ಸಿಕ್ಸ್ ಮಾರ್ಕ್ಸ್ ಇನ್ ಕ್ವಶನ್ ಅಷ್ಟೇ ಬರೋದು. ಬಟ್ ಈ ಡೆಫಿನೇಷನ್ ನೀಟ್ ಆಗಿ ನೋಡ್ಕೊಳ್ಳಿ, ನಾನು ಏನ್ ಹೇಳ್ತೀನಿ ಆ ಡೆಫಿನೇಷನ್ಸ್ ನ. ನೆಕ್ಸ್ಟ್ ಇಸ್ ಕನ್ಸ್ಟ್ರೈಂಟ್ಸ್. ಕನ್ಸ್ಟ್ರೈಂಟ್ಸ್ ಅಂತ ಹೇಳಿದ್ರೇನು, ಕಂಡೀಷನ್ಸ್. ಲೀನಿಯರ್ ಇನ್ಇಕ್ವಾಲಿಟೀಸ್ ಆರ್ ಲೀನಿಯರ್ ಈಕ್ವೇಶನ್ಸ್ ಆರ್ ಕಂಡೀಷನ್ಸ್ ಅನೇ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಏನಿದೆ ಅಥವಾ ಲೀನಿಯರ್ ಈಕ್ವೇಶನ್ ಆಗಿರ್ಬೋದು ಅಥವಾ ಕಂಡೀಷನ್ ಆರ್ ರೆಸ್ಟ್ರಿಕ್ಷನ್ಸ್ ಬೋತ್ ಆರ್ ಸೇಮ್. ಆ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಏನಿದೆ, ದೋಸ್ ಆರ್ ಕಾಲ್ಡ್ ಕನ್ಸ್ಟ್ರೈಂಟ್ಸ್ ಆಫ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಓಕೆನಾ, ಕನ್ಸ್ಟ್ರೈಂಟ್ಸ್ ಅಂದ್ರೆ ಏನು, ಲೀನಿಯರ್ ಇನ್ಇಕ್ವಾಲಿಟೀಸ್ ಆರ್ ಕಂಡೀಷನ್ಸ್ ಅನ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆರ್ ಕಾಲ್ಡ್ ಕನ್ಸ್ಟ್ರೈಂಟ್ಸ್ ಕಂಡೀಷನ್ಸ್. ನೆಕ್ಸ್ಟ್ ಆಪ್ಟಿಮಲ್ ಸಾರಿ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಆ ಪ್ರಾಬ್ಲಮ್ ವಿಚ್ ಇಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇಸ್ ಕಾಲ್ಡ್ ಆಪ್ಟಿಮಲ್ ಸೊಲ್ಯೂಷನ್. ಅಂದ್ರೆ ಯಾವ್ದಾದ್ರೂ ವ್ಯಾಲ್ಯೂ ಅಂದ್ರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಯಾವ್ದಾದ್ರು ವ್ಯಾಲ್ಯೂ ಆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಕೊಡ್ತಿದ್ರೆ ಲೀನಿಯರ್ ಪ್ರೋಗ್ರಾಮ್ಗೆ ಅದನ್ನ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ, ಸಿ ಈಗ ಇನ್ ಲೀನಿಯರ್ ಪ್ರೋ ಎಲ್ ಪಿ ಪಿ ವಿ ಹ್ಯಾವ್ ಸೋ ಮೆನಿ ಮೆಥಡ್ಸ್, ಬಟ್ ಇನ್ ದಿಸ್ ಮೀನ್ಸ್ ಇನ್ ಯು ಹ್ಯಾವ್ ಓನ್ಲಿ ಒನ್ ಮೆಥಡ್ ಟು ಫೈಂಡ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಮೆಥಡ್ ಮಿನಿಮಮ್ ವ್ಯಾಲ್ಯೂ ದಟ್ ಈಸ್ ಬೈ ಗ್ರಾಫಿಕಲ್ ಮೆಥಡ್ ಆರ್ ಕಾರ್ನರ್ ಪಾಯಿಂಟ್ ಮೆಥಡ್ ಅಂತ ಕೂಡ ಹೇಳ್ತೀವಿ. ಓಕೆನಾ, ಏನು ನಿಮಗೆ ನೆಕ್ಸ್ಟ್ ಹೋದ್ರೆ ಡಿಗ್ರಿಗೆ ಅಥವಾ ನೆಕ್ಸ್ಟ್ ಇಂಜಿನಿಯರಿಂಗ್ ಎಲ್ಲ ಹೋದ್ರೆ ನೆಕ್ಸ್ಟ್ ಮೆಥಡ್ಸ್ ಬರ್ತಾ ಹೋಗುತ್ತೆ, ಸಿಂಪ್ಲೆಕ್ಸ್ ಮೆಥಡ್ ಮತ್ತೆ ಬಿಗ್ಗರ್ ಮೆಥಡ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿ ಇರೋದ್ರ ಮಕ್ಕಳು ನಿಮಗೆ ಟೂ ವೇರಿಯೇಬಲ್ಸ್ ಈಗ ಅಷ್ಟು ತ್ರೀ ವೇರಿಯೇಬಲ್ಸ್ ಫೋರ್ ವೇರಿಯೇಬಲ್ಸ್ ಹಂಗೆಲ್ಲ ಹೋದ್ರೆ ನಿಮಗೆ ಬೇರೆ ಬೇರೆ ಮೆಥಡ್ಸ್ ಬರ್ತಾ ಹೋಗುತ್ತೆ. ಓಕೆನಾ, ಸಿ ಬೈ ಯೂಸಿಂಗ್ ಸಿಂಪ್ಲೆಕ್ಸ್ ಮೆಥಡ್ ಟು ಫೈಂಡ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಫಸ್ಟ್ ವಿ ಶುಡ್ ಡ್ರಾ ದ ಗ್ರಾಫ್ ಆಫ್ ಅ ಕನ್ಸ್ಟೆಂಟ್ಸ್. ಈ ಕನ್ಸ್ಟೆಂಟ್ಸ್ ಏನಿದೆ ಹೇಗೆ ಬರುತ್ತೆ ಗೊತ್ತಾ, ಇಲ್ಲಿ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಆರ್ ಮಿನಿಮೈಸ್ ಝೆಡ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ. ಹಿಯರ್ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ವಿ ಕ್ಯಾನ್ ಸಾಲ್ವ್ ಓನ್ಲಿ ಟೂ ವೇರಿಯಬಲ್ ಪ್ರಾಬ್ಲಮ್. ಮ್ಯಾಕ್ಸಿಮ ಆರ್ ಮಿನಿಮೈಸ್ ಝೆಡ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ, ದಿಸ್ ಇಸ್ ಅ ಆಬ್ಜೆಕ್ಟಿವ್ ಫಂಕ್ಷನ್. ಹೀಗೆ ಕೊಡ್ತಾರೆ ಎ ಒನ್ ಎಕ್ಸ್ ಪ್ಲಸ್ ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಸಿ ಒನ್, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಸಿ ಟು, ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಝೀರೋ, ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಝೀರೋ. ಇಲ್ಲಿ ಎಕ್ಸ್ ಮತ್ತೆ ವೈ ಏನು ಗ್ರೇಟರ್ ದನ್ ದಿಸ್, ದೀಸ್ ಟು ಮಸ್ಟ್ ಬಿ ನಾನ್ ನೆಗೆಟಿವ್, ಇವೆರಡು ನಾನ್ ನೆಗೆಟಿವ್ ಆಗಬೇಕು. ಯಾಕಂದ್ರೆ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಇಲ್ಲೇ ತಗೊಂಡು, ಎಕ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಬೈಕ್ಸ್ ಆಫ್ ಫಸ್ಟ್ ಟೈಪ್, ಬಿ ಅದೇ ವೈ ಅಂತ ಹೇಳಿದ್ರೆ ನಂಬರ್ ಆಫ್ ಬೈಕ್ಸ್ ಆಫ್ ಸೆಕೆಂಡ್ ಟೈಪ್, ದಟ್ ಕೆನಾಟ್ ಬಿ ನೆಗೆಟಿವ್. ಅದು ನೆಗೆಟಿವ್ ಆಗೋ ಚಾನ್ಸಸ್ ಇದೆಯಾ? ನೀವು ಪ್ರೊಡ್ಯೂಸ್ ಮಾಡಿದ್ರೆ ಓನ್ ಬೈಕ್ನ ಪ್ರೊಡ್ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ಈ ಯಾವುದು ಪ್ರೊಡ್ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಝೀರೋ ಆಗುತ್ತೆ, ಇಲ್ಲ ಪ್ರೊಡ್ಯೂಸ್ ಮಾಡಿದ್ರೆ ಗ್ರೇಟರ್ ದನ್ ಝೀರೋ ಅನ್ನೇ ಆಗುತ್ತೆ, ಅಂದ್ರೆ ದಟ್ ಮಸ್ಟ್ ಬಿ ಪಾಸಿಟಿವ್ ಆರ್ ಝೀರೋ. ಸೊ ಇದು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಹೇಳಲೇಬೇಕು. ಪ್ರಾಬ್ಲಮ್ ಕೊಡುವಾಗ ಹೀಗೆ ಕೊಡ್ತಾರೆ ಮಕ್ಕಳು, ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಝಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ, ಯಾವ್ದೋ ಒಂದು ಫಂಕ್ಷನ್ ಇದು ಕಾಸ್ಟ್ ಫಂಕ್ಷನ್ ಆರ್ ಪ್ರಾಫಿಟ್ ಫಂಕ್ಷನ್ ಆಗಿರುತ್ತೆ. ಇದಕ್ಕೆ ಕೊಟ್ಟಿರೋ ಇದೆಲ್ಲ ಕಂಡೀಷನ್ಸ್ ನಾನು ಹೇಳ್ತೀನಿ ಹೇಗೆ ಬರುತ್ತೆ, ಹೇಗೆ ಇದೆಲ್ಲ ಹೇಗೆ ಬರುತ್ತೆ ಅಂತ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ಟು ಫೈಂಡ್ ಸೊ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಆಗಿ ಬೈ ಯೂಸಿಂಗ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಫಸ್ಟ್ ದ ಗ್ರಾಫ್ ಆಫ್ ದೀಸ್ ಕನ್ಸ್ಟೆಂಟ್ಸ್. ಇದೆಲ್ಲ ಕನ್ಸ್ಟೆಂಟ್ಸ್, ಇದು ಆಬ್ಜೆಕ್ಟಿವ್ ಫಂಕ್ಷನ್. ಈ ಕನ್ಸ್ಟೆಂಟ್ ಗೆ ಗ್ರಾಫ್ ನ ಡ್ರಾ ಮಾಡಿ, ದೆನ್ ಶೇಡ್ ರೀಜನ್. ಅಂದ್ರೆ
ಈ ಸ್ಯಾಟಿಸ್ಫೈ ಮಾಡಿದ್ರೆ ಲೀನಿಯರ್ ಇನ್ಈಕ್ವಾಲಿಟಿ ಸ್ಯಾಟಿಸ್ಫೈ ಮಾಡಿದ್ರೆ ಸೊಲ್ಯೂಷನ್ ರೀಜನ್ ರೀಜನ್ ಶೇಡ್ ಮಾಡಿ ಆಫ್ಟರ್ ದಟ್ ಫೈಂಡ್ ಕಾಮನ್ ಪಾಯಿಂಟ್ ಇನ್ ದಿಸ್ ಫಿಸಿಬಲ್ ರೀಜನ್. ದಿಸ್ ಈಸ್ ಕಾಲ್ಡ್ ಅ ಫಿಸಿಬಲ್ ರೀಜನ್. ಇಲ್ಲಿ ಏನ್ ಮಾಡ್ತೀವಿ, ಮಾರ್ಕ್ ಮಾಡ್ತಿದೀವಿ ಇದನ್ನ ಫಿಸಿಬಲ್ ರೀಜನ್ ಅಂತ ಹೇಳ್ತೀವಿ. ಫಿಸಿಬಲ್ ರೀಜನ್ ಅಂತ ಹೇಳಿದ್ರೆ ಏನು, ರೀಜನ್ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದಿ ಕನ್ಸ್ಟ್ರೈಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್ ಇನ್ ಎಲ್ ಪಿ ಪಿ. ಈ ಎಲ್ ಪಿ ಪಿ ಯಲ್ಲಿ ಕನ್ಸ್ಟ್ರೈಂಟ್ಸ್ ಏನಿದೆ, ಈ ಕನ್ಸ್ಟ್ರೈಂಟ್ ನ ಸ್ಯಾಟಿಸ್ಫೈ ಮಾಡೋ ಅಂತ ಕಾಮನ್ ರೀಜನ್ ಏನಿದೆ, ದಟ್ ಕಾಮನ್ ರೀಜನ್ ಇಸ್ ಕಾಲ್ಡ್ ಫಿಸಿಬಲ್ ರೀಜನ್. ಓಕೆನಾ, ಫಿಸಿಬಲ್ ರೀಜನ್. ಫಿಸಿಬಲ್ ರೀಜನ್ ಜಾಸ್ತಿ ಕೇಳ್ತೀವಿ, ಇದೇನೆ ಕೇಳೋದು ಫಿಸಿಬಲ್ ರೀಜನ್ ಮತ್ತೆ ಆಪ್ಟಿಮಲ್ ವ್ಯಾಲ್ಯೂ ಎಲ್ಲ. ಫಿಸಿಬಲ್ ರೀಜನ್ ಅಂತ ಹೇಳಿದ್ರೆ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ, ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದಿ ಕನ್ಸ್ಟ್ರೈಂಟ್ಸ್. ಈ ಎಲ್ಲಾ ಕನ್ಸ್ಟ್ರೈಂಟ್ಸ್ ಸ್ಯಾಟಿಸ್ಫೈ ಮಾಡೋ ಅಂತ ಕಾಮನ್ ರೀಜನ್ ಇದೆ, ದಟ್ ಕಾಮನ್ ರೀಜನ್ ಇಸ್ ಕಾಲ್ಡ್ ಫಿಸಿಬಲ್ ರೀಜನ್. ಇಲ್ಲಿ ಬೌಂಡೆಡ್ ಮತ್ತೆ ಅನ್ಬೌಂಡೆಡ್ ರೀಜನ್ ಅಂತ ಬರುತ್ತೆ, ನೆಕ್ಸ್ಟ್ ಹೇಳ್ತೀನಿ. ಪಾಯಿಂಟ್ ವಿತ್ ಇನ್ ಅಂಡ್ ಆನ್ ದಿ ಬೌಂಡ್ರಿ ಆಫ್ ದಿ ಫಿಸಿಬಲ್ ರೀಜನ್ ಇಸ್ ಕಾಲ್ಡ್ ಫಿಸಿಬಲ್ ಸೊಲ್ಯೂಷನ್. ಓಕೆನಾ, ಈ ಫಿಸಿಬಲ್ ರೀಜನ್ ಅಲ್ಲಿ ಬರೋ ಅಂತ ಪಾಯಿಂಟ್ಸ್ ಮತ್ತೆ ಆನ್ ದಿ ಬೌಂಡ್ರಿ ಅಲ್ಲಿ ಏನಿದೆ, ಈ ಪಾಯಿಂಟ್ಸ್ ನ ಫಿಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಫಿಸಿಬಲ್ ರೀಜನ್ ಅಂದ್ರೆ ಏನು, ಈ ಕನ್ಸ್ಟ್ರೈಂಟ್ ಎಲ್ಲ ಸ್ಯಾಟಿಸ್ಫೈ ಮಾಡೋ ಅಂತ ರೀಜನ್. ಓಕೆನಾ, ಕಾಮನ್ ರೀಜನ್ ಡಿಟರ್ಮೈನ್ ಬೈ ಆಲ್ ದಿ ಕನ್ಸ್ಟ್ರೈಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್. ನಾನ್ ನೆಗೆಟಿವ್ ಹೇಳಲೇಬೇಕು ಇಲ್ಲಿ, ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ ದಟ್ ಈಸ್ ಕಾಲ್ಡ್ ಫಿಸಿಬಲ್ ರೀಜನ್. ಫಿಸಿಬಲ್ ಸೊಲ್ಯೂಷನ್ ಅಂದ್ರೆ ಏನ್ ಹೇಳಿ, ಆ ಫಿಸಿಬಲ್ ರೀಜನ್ ಅಲ್ಲಿ ಇರೋ ಪಾಯಿಂಟ್ಸ್ ಏನಿದೆ, ಆ ಪಾಯಿಂಟ್ಸ್ ನ ಫಿಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಮೀನ್ಸ್ ಪಾಯಿಂಟ್ಸ್ ವಿತಿನ್, ದೀಸ್ ಆರ್ ಆಲ್ ಪಾಯಿಂಟ್ಸ್ ವಿತಿನ್ ಅಂಡ್ ಆನ್ ದಿ ಬೌಂಡ್ರಿ. ಈ ಬೌಂಡ್ರಿ ಎಲ್ಲಾದ್ರೂ ಇರ್ಬೋದು ಅಥವಾ ಇಲ್ಲಾದ್ರೂ ಇರ್ಬೋದು, ಈ ಎಲ್ಲಾ ಪಾಯಿಂಟ್ಸ್ ನ ಫಿಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಇನ್ಫಿಸಿಬಲ್ ರೀಜನ್. ಪಾಯಿಂಟ್ ಔಟ್ಸೈಡ್ ದಿ ಫಿಸಿಬಲ್ ರೀಜನ್ ಇಸ್ ಕಾಲ್ಡ್ ಇನ್ಫಿಸಿಬಲ್ ರೀಜನ್. ಇನ್ಫಿಸಿಬಲ್ ಸೊಲ್ಯೂಷನ್ ಅಂದ್ರೆ ಏನು ನೋಡಿರಿ, ಫಿಸಿಬಲ್ ರೀಜನ್ ಅಂದ್ರೆ ಗೊತ್ತಿದೆ, ಕನ್ಸೆನ್ಸ್ ಎಲ್ಲ ಸ್ಯಾಟಿಸ್ಫೈ ಮಾಡ್ತಿರೋದು. ಇದರಲ್ಲಿರುವಂತ ಪಾಯಿಂಟ್ಸ್ ಏನಿದೆ ಅದು ಫಿಸಿಬಲ್ ಸೊಲ್ಯೂಷನ್. ಇನ್ಫಿಸಿಬಲ್ ರೀಜನ್ ಅಂದ್ರೆ ಏನ್ ಹೇಳಿ, ಪಾಯಿಂಟ್ ಔಟ್ಸೈಡ್ ದಿ ಫಿಸಿಬಲ್ ರೀಜನ್. ಈ ಫಿಸಿಬಲ್ ರೀಜನ್ ಅಲ್ಲಿ ಔಟ್ಸೈಡ್ ಎಲ್ಲ ಪಾಯಿಂಟ್ ಸಾರಿ ರೀಜನ್ ಏನಿದೆ, ದಿಸ್ ಇಸ್ ಅ ಇನ್ಫಿಸಿಬಲ್ ರೀಜನ್. ಇನ್ಫಿಸಿಬಲ್ ಸೊಲ್ಯೂಷನ್ ಅಂದ್ರೆ, ಇನ್ಫಿಸಿಬಲ್ ಸೊಲ್ಯೂಷನ್ ಇಸ್ ಅ ಪಾಯಿಂಟ್ ಸಾರಿ ಔಟ್ಸೈಡ್ ದಿ ಫಿಸಿಬಲ್ ರೀಜನ್. ಈ ಫಿಸಿಬಲ್ ರೀಜನ್ ಬಿಟ್ಟು ಔಟ್ಸೈಡ್ ಅಲ್ಲಿ ಏನ್ ಪಾಯಿಂಟ್ಸ್ ಇದೆ, ದೋಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಇನ್ಫಿಸಿಬಲ್ ಸೊಲ್ಯೂಷನ್. ಡೆಫಿನೇಷನ್ ಒಂದು ನೀಟಾಗಿ ನೋಡ್ತಾ ಹೋಗಿ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂದ್ರೆ ಏನು, ಇಸ್ ಅ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಆಬ್ಜೆಕ್ಟಿವ್ ಫಂಕ್ಷನ್. ಯಾವ ಆಬ್ಜೆಕ್ಟಿವ್ ಫಂಕ್ಷನ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ, ದಟ್ ಇಸ್ ಅ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ನೆಕ್ಸ್ಟ್ ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಮೀನ್ಸ್ ವಾಟ್, ಅ ಲೀನಿಯರ್ ಫಂಕ್ಷನ್ ಝಡ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ವೈ ವಿಚ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಇಸ್ ಕಾಲ್ಡ್ ಸಾರಿ ಎಲ್ ಪಿ ಪಿ ಇಸ್ ಕಾಲ್ಡ್ ಆಬ್ಜೆಕ್ಟಿವ್ ಫಂಕ್ಷನ್. ಒಂದು ಲೀನಿಯರ್ ಫಂಕ್ಷನ್ ಮ್ಯಾಕ್ಸಿಮೈಸ್ ಆಗಬೇಕು ಮಿನಿಮೈಸ್ ಆಗಬೇಕು, ದಟ್ ಫಂಕ್ಷನ್ ಇಸ್ ಕಾಲ್ಡ್ ಲೀನಿಯರ್ ಸಾರಿ ಆಬ್ಜೆಕ್ಟಿವ್ ಫಂಕ್ಷನ್. ನೆಕ್ಸ್ಟ್ ಇಸ್ ಕನ್ಸ್ಟೆಂಟ್ಸ್. ಕನ್ಸ್ಟೆಂಟ್ಸ್ ಅಂತ ಹೇಳಿದ್ರೆ ಏನೋ, ಇವೆಲ್ಲ ಇನ್ಈಕ್ವಾಲಿಟೀಸ್ ನ ಲೀನಿಯರ್ ಇನ್ಈಕ್ವಾಲಿಟೀಸ್ ಲೀನಿಯರ್ ಇನ್ಈಕ್ವಾಲಿಟೀಸ್ ಆರ್ ಇಟ್ ಮೇ ಬಿ ಅ ಈಕ್ವಾಲಿಟಿ ಆರ್ ಕಂಡೀಷನ್ಸ್ ಆನ್ ಎ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಈ ಲೀನಿಯರ್ ಇನ್ಈಕ್ವಾಲಿಟೀಸ್ ಏನಿದೆ ಈ ಪ್ರಾಬ್ಲಮ್ ಅಲ್ಲಿ, ಆ ಲೀನಿಯರ್ ಇನ್ಈಕ್ವಾಲಿಟೀಸ್ ಏನು, ಕನ್ಸ್ಟೆಂಟ್ಸ್ ಎಲ್ ಪಿ ಪಿ ಆಬ್ಜೆಕ್ಟಿವ್ ಫಂಕ್ಷನ್ ಕನ್ಸ್ಟೆಂಟ್ಸ್. ಇದಾದ್ಮೇಲೆ ಈ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ನ ಫೈಂಡ್ ಔಟ್ ಮಾಡಿ, ಅಂದ್ರೆ ಎಲ್ ಪಿ ಪಿ ಮ್ಯಾಕ್ಸಿಮಮ್ ಆಪ್ಟಿಮಲ್ ಅಂತ ಹೇಳ್ತೀವಿ, ಮ್ಯಾಕ್ಸಿಮಮ್ ಅಥವಾ ಮಿನಿಮಲ್ ನ ಎರಡನ್ನು ಕಂಬೈನ್ ಮಾಡಿ ಆಪ್ಟಿಮಲ್ ಸೊಲ್ಯೂಷನ್ ಅಥವಾ ಆಪ್ಟಿಮಲ್ ವ್ಯಾಲ್ಯೂ ಅಂತಾನೆ ಹೇಳ್ಬೋದು. ಆಪ್ಟಿಮಲ್ ಮೇ ಬಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಆ ಎರಡು ಕೂಡ ಆಗಿರುತ್ತೆ ಆಪ್ಟಿಮಲ್ ಅಂತ ಹೇಳಿದ್ರೆ. ಈ ನೆಕ್ಸ್ಟ್ ಬೈ ಯೂಸಿಂಗ್ ಕಾರ್ನರ್ ಪಾಯಿಂಟ್ ಮೆಥಡ್ ಆರ್ ಗ್ರಾಫಿಕಲ್ ಮೆಥಡ್ ವಿ ಕ್ಯಾನ್ ಫೈಂಡ್ ಸೊಲ್ಯೂಷನ್ ಫಾರ್ ದೀಸ್ ಪ್ರಾಬ್ಲಮ್ಸ್. ಈ ಎಲ್ಲಾ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವಿ. ಇನ್ ದಟ್ ಫಸ್ಟ್ ಈಸ್ ಫಿಸಿಬಲ್ ರೀಜನ್. ಫಿಸಿಬಲ್ ರೀಜನ್ ಅಂತ ಹೇಳಿದ್ರೆ ಏನ್ ಹೇಳಿ, ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದಿ ಕನ್ಸ್ಟ್ರೈಂಟ್ಸ್. ಈ ಎಲ್ಲಾ ಕನ್ಸ್ಟ್ರೈಂಟ್ ಕಾಮನ್ ಆಗಿ ಬರೋ ಅಂತ ರೀಜನ್ ಏನಿದೆ, ದಟ್ ರೀಜನ್ ಇಸ್ ಕಾಲ್ಡ್ ಫಿಸಿಬಲ್ ರೀಜನ್. ಫಿಸಿಬಲ್ ಸೊಲ್ಯೂಷನ್ ಮೀನ್ಸ್ ಪಾಯಿಂಟ್ ವಿತಿನ್ ಅಂಡ್ ಆನ್ ದಿ ಬೌಂಡ್ರಿ ಆಫ್ ದಿ ಫಿಸಿಬಲ್ ರೀಜನ್ ಇಸ್ ಕಾಲ್ಡ್ ಫಿಸಿಬಲ್ ಸೊಲ್ಯೂಷನ್. ಫಿಸಿಬಲ್ ಇನ್ಫಿಸಿಬಲ್ ರೀಜನ್ ಅಂತ ಹೇಳಿದ್ರೆ ಪಾಯಿಂಟ್ ಸಾರಿ ರೀಜನ್ ಔಟ್ಸೈಡ್ ದಿ ಫಿಸಿಬಲ್ ರೀಜನ್ ಇಸ್ ಕಾಲ್ಡ್ ಇನ್ಫಿಸಿಬಲ್ ರೀಜನ್. ನೆಕ್ಸ್ಟ್ ಈಸ್ ಆಪ್ಟಿಮಲ್ ಸೊಲ್ಯೂಷನ್. ಪಾಯಿಂಟ್ ವಿಚ್ ಗಿವ್ಸ್ ಸೊಲ್ಯೂಷನ್ ಟು ದಿ ಗಿವನ್ ಎಲ್ ಪಿ ಪಿ.
ಇಲ್ಲಿ ಯಾವ ಪಾಯಿಂಟ್ ಅಲ್ಲಿ ಅಂದ್ರೆ ಇದೆಲ್ಲ ಫಿಸಿಬಲ್ ಸೊಲ್ಯೂಷನ್ ರೀಜನ್, ಅಲ್ಲಿ ಫಿಸಿಬಲ್ ಸೊಲ್ಯೂಷನ್ ಅಲ್ಲಿ ಯಾವ ಪಾಯಿಂಟ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಕೊಡ್ತಿದೆ ಆ ಪಾಯಿಂಟ್ ನ ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಪಾಯಿಂಟ್ ವಿಚ್ ಗಿವ್ಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ಎ ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಗೆ ಯಾವ್ದು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಬರ್ತಿದೆ ದಟ್ ಪಾಯಿಂಟ್ ಇಸ್ ಕಾಲ್ಡ್